ಅದಕ್ಕೆ ಬೇಡವ ಮಗಳ ಬೇಡವ ಮಗಳ ಅಂತ ನನ್ನ ಮಾತು ಇನ್ನು ಕೇಳ್ತಾಳ ಆಕೆ. ಅವನವನು 9 ತಿಂಗಳು ಕಾಲೇಜ್ಗೆ ಬರೋದ್ರೊಳಗ ಅವನವನು ಬಿಜಾಪುರ ಗೋಲ್ ಗುಮ್ಮಟ ಮಾಡ್ಕೊಂಬೋದತ್ತ. ಅವನವನು ಏನು ಮಾಡ್ಲಪ್ಪ ಅಂತೀನಿ. ಅಲ್ಲವ ಈ ಗುಡ್ಡ ತಂದ ನೀ ಯಾರು ಹೇಳವ ಮನೆಯರ ಎಲ್ಲೋ ಹೇಳು ನನ್ನ ಮಗಳ. ಹೇ ನಿಂದವನು ಅವನು ಮನೆ ಓಣ್ಯರ ಎಲ್ಲ ಕೇಳ್ಬಾರ್ದ ಅವನವನು. ಏ ನಿನ್ನವನು ಅವನ ಹೆಸರನ್ನ ಹೇಳವ ನಿನ್ನವನು ಯಾಕೆ 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 ಯಾಕಂತಂದ್ರು ನಾನೇನು ಅಣ್ಣ ಬಡ್ಕೊಳ್ಳೇನು ನಿನ್ನವನ ಅವನ ಮನೆ ಹೆಸರನ್ನ ಎಲ್ಲೈತಿ ಹೇಳು ನಿನ್ನವನು ಅಡ್ ನೋಡಿ. ಅಯ್ಯೋ ಸಾಕಾಗೈತಿಯಪ್ಪ, ಬಹಳ ತ್ರಾಸ ಬರಕಂತೈತಿಯಪ್ಪ. ತ್ರಾಸ ಆಗದ ಇನ್ನೇನು ಮಾಡ್ತೈತಿ? ಊಟ ಏರ್ಸ ಮಂದಿ ಹಿಂಗ ತ್ರಾಸ ಆಗ್ತೈತ ಆಗ್ಲಾರ್ದ ಇನ್ನೇನು ಮಾಡಿತ್ತು? ಈ ಗಂಟು ಓದ್ತದನು ಯಾರನ್ನ ಹೇಳವ ಯಾವ ನಾಚ್ಕೊಂಡು ಹಾಕತ್ತಿಲ್ಲ ನಿನ್ನವನು. ನಿನಗೆ ನೀ ನನ್ನ ಮಗಳಾಗಿ ಹುಟ್ಟ ಮೊದಲು ಹಂಡಿ ಜುಂಡಾಗಿ ಹುಟ್ಟಿದ್ರು. ಅವನವನು ಸಣ್ಣ 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 ತಿಂದಾಡಿ ಊರು ಸ್ವಚ್ಛನ ಮಾಡ್ತಿದ್ದೆ. ನಿನ್ನವನು ನನ್ನ ಮಾನ ಮಗಳಾಗಿ ಹುಟ್ಟು ನನ್ನ ಮರ್ಯಾದೆ ತೆಗೆದುಕೊಂಡಲ್ಲ ನಿನ್ನವನು ಮಾಡಿ ಹೇಳಿ ಅತ್ತಿಲ್ಲಪ್ಪ. ನೀನು ಯಾರಂತ ಹೇಳಿ ಬಿಡತ್ತಗೆ, ನೀನ್ ಬೈತಾಳ ನೋಡು. ನಾನೇನು ಏನು ಊರಾಗಿಲ್ದಿರ ಕೆಲಸ ಮಾಡಿದ್ದೀನಪ್ಪ, ಊರಾಗ 4 ಮಂದಿ ಮಾಡೋ ಕೆಲಸ ನಾನು ಮಾಡಿದ್ದೀನಿ, ಅದ್ರ ಏನಾಯ್ತು ಬಿಡು, ನೀ ಯಾಕೆ ಬೈತೀಯ? ಆದ್ರೂ ಅಪ್ಪ ಬಾರಿ ತ್ರಾಸ ಆಗ್ತೈತ್ ಬಿಡಿ ಅಪ್ಪ, ಆಗ್ಬೇಕು ಅಂತ ಬಾಳೆವು. ಏನ್ ಮಾಡ್ತಾ ಯಾಕಂದ್ರೆ ಇಂತ ಕಸರತ್ ಮಾಡಿರ್ ನೋಡು, ಅದಕ್ಕೆ ತ್ರಾಸ ಆಗಲ್ಲ ಏನ್ ಮಾಡ್ತಿತ್ತು? ಅವನವನು ಹಿರಿಯರು ಹೇಳ್ತಿದ್ರು ಕಾಮ ಕಣ್ಣಿಲ್ಲ ಅಂತ ಅಂದು. ಅವನವನು ಈಗ ಪ್ರೀತಿ ಮಾಡಕ್ಕೆ ಅಡ್ರೆಸ್ ಇಲ್ದಂಗ ಆಯ್ತು ಹೋಗು. ಅವನವನು ನಾಡ ಯಾವ ಮಗಳ ನೀನು ಮಾಡಿದ್ದು ಪ್ರೀತಿ ಅಲ್ಲವ ಪ್ರೀತಿ. ಮಾತು ಮಾತಕ್ಕೂ ಭಯಬೇಡ ನೋಡು, ನೀ ಸಿಕ್ ಸಿಕ್ಕಂಗೆ ಬೈತೀಯ, ಆತ ನೋಡಿದ್ರೆ ಸಿಕ್ ಸಿಕ್ಕಂಗೆ ಪ್ರೀತಿ ಮಾಡಿನೇ ಹಿಂಗಾಗೈತೆ. ನೀ ಸಿಕ್ ಸಿಕ್ಕಂಗ್ ಬೈದ್ರೆ ನಾ ಎಲ್ಲಿಗೆ ಹೋಗ್ಲಿ? ಮನೆಯರ ಎಲ್ಲ ಹೇಳೋ ನಿನ್ನ ಅವನ. ಏನು ವಲಸ್ಸು ನಾಡ್ತದ ನಿನ್ನ ಅವನ. ಬಾಯ್ ದವಾಖಾನಿಗೆ ಹೋಗ್ ಬಾಯ್, ನಿನಗೊಂದು ಕಾಣಿಕೆ ಕೊಟ್ಮೇಲೆ ನನಗೆ ಸಮಾಧಾನ ಆಗತ್ತೆ. ಬಾ ನಿನ್ನ ಅವನ. ಆ ಸುಡುಗಾಡಿಗೆ ಹೋಗಿ ಸತ್ತ ಮೇಲೆ ನಿನಗೆ 9 ನಿಂಬೆ ಹಣ್ಣು ಕಟ್ಟು ಬರ್ರಕ್ಕ. ನಿಂಬೆಕಾಯಿ ಕಡ್ಸಕ್ಕೆ ನನಗೆ ದೆವ್ಗೆ ಹಿಡಿದ ಅಂತ ಹೇಳ್ತೀಯೇನು? ನೀ ಕಡ್ಸಂಗಿದ್ರೆ ನನಗೆ ತಾಳಿ ಕಡ್ಸು. ಅಪ್ಪ ಅಪ್ಪ ಬೇಗ ಗಂಟು ನೋಡ್ಕಿ, ನನಗೆ ತಾಳಿ ಕಡ್ಸು. ಎಲ್ಲಂತ ಹುಡುಕಿಯ ನಿನ್ನವನ ಬಾಯಲ್ಲಿ ಹೋಗಿ ಆ ದವಾಖಾನಿಗೆ ಹೋಗಿ ನಿನಗೊಂದು ಕಾಣಿಕೆ ಕೊಟ್ಮೇಲೆ ನನಗೆ ಸಮಾಧಾನ ಆಗ. ಬಾಯ್ ಓಂಬಾ ಹಂಗತ್ತೀಯೇನಪ್ಪ. ಅಡ್ಡ ಬಂದಂಗ ಅಡ್ಡ ಬಂದಿರಿ ನೋಡ್ರಿ, ಮುಖ ನೋಡಿದ್ರ ಯಾವ ಯಾವ ಕೆಲಸ ಆಗೋದಿಲ್ಲ. ನಮಗೆ ಅರ್ಜೆಂಟ್ ಕೆಲಸ ಐತೆ ಸರ್ಕಾರ ದಾರಿ ಕಟ್ಟಿ ನಿಂದ್ರಿ. ಹಂಗಲ್ಲೋ ಕೃಷ್ಣ, ಎಷ್ಟು ಆಗ್ಲಿ ನೀನು ಮುಟ್ಟಬೇಡ ನನ್ನ ಸಾಗ್ರಳಿಯಪ್ಪ, ನಿನ್ನ ಕಾಳಜಿ ಬೇಕು. ಕಾಳಜಿ ಮಾಡ್ತಿ ಊಟ ಗೀಟ ಮಾಡಿಲ್ಲ ನೋಡಪ್ಪ. ನೀ ಏನ್ ಕಾಳಜಿ ಮಾಡ್ತಿ, ಮಗಳು ಕೊಡಪ್ಪ ಅಂದ್ರೆ ಒಳ್ಳೆ ಅಂತ ನಂಗೆ ಮಾರು ಮಾರನ್ನ ಸೆಟಿತ್ತೆ. ಅವನು ನೀಗ ಪಟ್ಟನ ಒಂದು ಸಿಟಿಯಾಗಿ ಹೆಣ್ಣು ನೋಡಿ ಚಟ್ನ ಲಗ್ನ ಹಿಡ್ಕೊಂಡ್ಬಿಟ್ಟಿನಿ. ನೀವೇನು ಲಗ್ನಕ್ಕೆ ಬರಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅಕ್ಕಿ ಬ್ಯಾಳಿ ಬೆಲ್ಲ ತಂದು ನಿಮ್ಮ ಮನೆಗೆ ಹಾಕ್ಬಿಡ್ತೀನಿ, ಅಲ್ಲೇ ಉಂಟು ಅಲ್ಲಿ ಇರ್ರಿ. ಯಾಕಂದ್ರೆ ನಮ್ಮ ಮನೆಗೆ ದೊಡ್ಡ ದೊಡ್ಡ ನೌಕರರು ಬರ್ತಾರೆ. ಹೌದು ನಿಮ್ಮ ಮುಖ ನೋಡಿದ್ರೆ ನಮ್ಮ ಡಿಮ್ಯಾಂಡ ಕಮ್ಮಿ ಆಗಿಬಿಡ್ತದೆ. ಅರ್ಜೆಂಟ್ ಕೆಲಸ ಐತೆ, ಪತ್ರ ಹಾಕಕ್ ಹೋಗಿಸ್ಬೇಕು.
ಕೃಷ್ಣ ಎಷ್ಟಾಲಿ ನೀನು ಅಣ್ಣ ಹಳಿ ಅಲ್ಲ ಏನು ಸರ್ಕಾರ ಒಂದ್ ಸ್ವಲ್ಪ ಕೃಷ್ಣ ವಯಸ್ಸು ಹೋದ್ಮೇಲೆ ಯಾವನ ನಾನು ಮದಿವಾಕಾನೆ ಮಕ ಅಮ್ಮದ ಇದು ಇಲ್ಲ ಕೃಷ್ಣ